ಅಂತಾರಾಷ್ಟ್ರೀಯ ಕನ್ನಡಿಗರ ಒಕ್ಕೂಟದ ಮೂಲಕ ನೀವೆಲ್ಲರೂ ಕರ್ನಾಟಕ ಸರ್ಕಾರಕ್ಕೆ ನಿಮ್ಮ ಮನವಿಗಳನ್ನು ಸಲ್ಲಿಸಿದ್ರಿ. ಜನವರಿ 2ರಂದು ನೀವು NRI ಅಪೀಲ್ ಡೇ ಅಂತ ಮಾಡಿದ್ರಿ, ಅಥವಾ ಬೇರೆ ಬೇರೆ ನಿಮ್ಮ ಸಮಸ್ಯೆಗಳಿವೆ. ಸೊ ಎನ್ನ ನೈಜೀರಿಯಾದಲ್ಲಿರುವ ಕನ್ನಡಿಗರ ಸಮಸ್ಯೆಗಳ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ. ಸದ್ಯಕ್ಕೆ ನಮಗೆ ಸಮಸ್ಯೆ ಅಂತ ಯಾವುದು ಆಗ್ಲಿಲ್ಲ, ಯಾಕೆಂದ್ರೆ ಇಲ್ಲಿ ನಮಗೆ ಸಾಬಾ ಸಂಯುಕ್ತ ಭಾರತೀಯ ಅಸೋಸಿಯೇಷನ್, ಆಮೇಲೆ ನಮ್ಮ ಇವರು ಯಾರು ಹೈ ಕಮಿಷನ್ ಕಡೆಯಿಂದ ನಮಗೆ ಏನಾದ್ರು ಪ್ರಾಬ್ಲಮ್ ಇತ್ತು. ಹಾಗೆ ನಾವು ಯಾಕೆಂದ್ರೆ ಆ ಕೋವಿಡ್ ಟೈಮ್ನಲ್ಲಿ ತುಂಬಾ ಜನ ವೇಕೇಟ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ನಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ರು. ನಾವು ಏನ್ ಮಾಡೋದು ಅಂತ ನಮಗೂ ಗೊತ್ತಾಗ್ಲಿಲ್ಲ. ಆಮೇಲೆ ಫೈನಲಿ ನಮಗೆ ಇವ್ರ ಕಡೆಯಿಂದ ಒಂದು ಸಾಥ್ ಸಿಕ್ತು, ಹೈ ಕಮಿಷನ್ ಕಡೆಯಿಂದ ಸಾಥ್ ಸಿಕ್ತು. ಆಮೇಲೆ ಪ್ಲಸ್ ನಾವು ಜನಗಳನ್ನ ಸ್ವಲ್ಪ ಎಜುಕೇಟ್ ಮಾಡಿದ್ವಿ, ಸ್ವಲ್ಪ ಧೈರ್ಯ ತುಂಬಿದ್ವಿ ಅವ್ರಿಗೆ. ನಾವು ಇದ್ವಿ, ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಆ ಟೈಮ್ನಲ್ಲಿ ನಮ್ದೊಂದು ಪೋಸ್ಟ್ ಮಾಡಿದ್ವಿ. ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಹೇಳಿ, ನಾವು 4 ಜನ ಟೀಮ್ ಮಾಡ್ಕೊಂಡ್ವಿ. ಟೀಮ್ ಮಾಡ್ಕೊಂಡ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಿ ಅಂತ ಅವರಿಗೆ ಕೇಳ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಯಾರೋ ಒಂದ್ 2-3 ಜನಕ್ಕೂ ಹೆಲ್ಪ್ ಮಾಡಿದ್ವಿ ನಾವು. ಯಾರಿಗೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ಬೇಕಾಗಿತ್ತು, ಅವರು ಹಾಗೆ ಇದು ಬ್ಯಾಚುಲರ್ ಸ್ಟೇಟಸ್ ಅಲ್ಲಿ ಇದ್ರು, ಅವ್ರನ್ನ ಕರ್ಕೊಂಡ್ ಬಂದು ಹಾಸ್ಪಿಟ್ಲಿಗೆ ಸೇರಿಸಿ ಅನಿಲ್ ಅಲ್ಮೇಡಾ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟ್ನಲ್ಲಿ ಇದರಲ್ಲಿ ಪ್ಲೇಸ್ನಲ್ಲಿ ನಮ್ಮವರು ಇದ್ದಾರೆ. ಅವ್ರಿಗೆ ಯಾರಿಗೆ ನಿಯರ್ ಆಗಿತ್ತು ಅವ್ರಿಗೆ ಹೇಳ್ತೀವಿ, ನಮ್ಮ ಸಂಘದ ಒಬ್ಬ ಸದಸ್ಯರೇ ಅವ್ರನ್ನ ಅವ್ರಿಗೆ ಹೇಳ್ತೀವಿ. ಅವ್ರಿಗೆ ಅವ್ರು ಹೇಳಿದ ತಕ್ಷಣ ಅವ್ರು ಇಮಿಡಿಯೇಟ್ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ತೋರಿಸಿ ಹಿ ವಾಸ್ ರಿಕ್ವರ್ಡ್ ರಿಕವರ್ ಆಯ್ತು. ಆಮೇಲೆ ನೆಕ್ಸ್ಟ್ ಇಂಥ ಪ್ರಾಬ್ಲಮ್ಗಳು ಏನಾದ್ರು ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಮಗೆ ಇದು ಸಾಬ ಈಗ ಇದು ನಾನು ಅಲ್ಲಿ ಮೆಂಬರ್ ಆಗಿದ್ದೀನಿ, ನಮ್ಮ ಪ್ರೆಸಿಡೆಂಟು ನಾನು, ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಅದೇ ತರ ನಮಗೆ ಒಂದು ಪ್ರಾಬ್ಲಮ್ ಹೀಗೆ ಕೋವಿಡ್ ಕೋವಿಡ್ ಇನ್ನೇನು ಪ್ರಾಬ್ಲಮ್ ನಮ್ಗೆ ಆತರ ಏನು ಮೇಜರ್ ಆದಂತ ಪ್ರಾಬ್ಲಮ್ಗಳೇನು ಶ್ರೀನಿವಾಸ್ ಆಗಲಿಲ್ಲ ಅವರೇ, ಇಲ್ಲಿವರೆಗೆ. ಈ ಟೈಮ್ ಅಲ್ಲಿ ನಾನು ಹೇಳಿ. ಕೇಳೋದು ಅದು ಇನ್ನೊಂದು ಪ್ರಶ್ನೆ. ನೀವು ನೈಜೀರಿಯಾದಲ್ಲಿ ನಿಮ್ಮ ಸಂಖ್ಯೆ ಕಮ್ಮಿ ಇರುವುದರಿಂದ ನನ್ನ ಪ್ರಕಾರ ಅಲ್ಲಿಯ ಹೈ ಕಮಿಷನ್ ಆಗಿರ್ಬೋದು ಸರ್ಕಾರಕ್ಕೆ ಅಥವಾ ನಮ್ಮ ಭಾರತದ ದೂತಾವಾಸಕ್ಕೆ ನಿಮ್ಮನ್ನು ಸಹಕರಿಸಲಿಕ್ಕೆ ಅಥವಾ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಈಸಿ ಆಗ್ಬೋದು ಅಂತ ಅನಿಸ್ತದೆ. ಬಟ್ ನೀವು ಕರ್ನಾಟಕಕ್ಕೆ ವಾಪಸ್ ಬಂದಾಗ ಅಲ್ಲಿ ಹೇಗಿರ್ತದೆ ನಿಮ್ಮ ಸಿಚುವೇಶನ್? ಯಾಕಂದ್ರೆ ಲಿಮಿಟೆಡ್ ಲೀವ್ ಅಲ್ಲಿ ಬರ್ತೀರಾ, ಆ ಸಂದರ್ಭದಲ್ಲಿ ನೀವು ಕರ್ನಾಟಕದಲ್ಲಿ ಹೇಗಿರ್ತದೆ ನಿಮ್ಮ ಸಮಸ್ಯೆಗಳು ಅಥವಾ ಅದರ ಬಗ್ಗೆ ಏನ್ ಹೇಳ್ತೀರಿ? ನಮಗೆ ಕರ್ನಾಟಕಕ್ಕೆ ಬಂದಾಗ ಸಮಸ್ಯೆಗಳು ಅನ್ನೋದಕ್ಕಿಂತ ನಮ್ಗೆ ಅದೇ ಈಗ ಸ್ವಲ್ಪ ನಾನು ಆಲ್ರೆಡಿ ನಾನು ಇಲ್ಲಿ ಇಲ್ಲಿ ತುಂಬಾ ಜನ 25-30 ವರ್ಷ 40 ವರ್ಷದಿಂದ ಇದ್ದಾರೆ. ನಾವೊಂದು 10-11 ವರ್ಷ ಆಯ್ತು ಇವಾಗ. ಅಲ್ಲಿಗೆ ಹೋದಾಗ ನಮಗೆ ಸಮಸ್ಯೆ ಅಂದ್ರೆ ಎಲ್ಲರೂ ನಮ್ದು ಏನಾದ್ರು ಕೆಲಸ ಆಗ್ಬೇಕು, ಯಾಕೆಂದ್ರೆ ಲಿಮಿಟೆಡ್ ಟೈಮ್ ಇರುತ್ತೆ. ನಮ್ಗೆ ಏನ್ ಕೆಲಸ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು ಅಂತ ನಮ್ಗೆ ಆ ಯೋಚನೆಯಲ್ಲೇ ನಮ್ಗೆ ಟೈಮ್ ಆಗೋಗುತ್ತೆ. ಮತ್ತೆ ನಮ್ಗೆ ಹೋಗೋದು 1 ವಾರ ಸ್ವಲ್ಪ ಏನೋ ಅದು ಇದು ಇದ್ರಲ್ಲಿ ಇರ್ತೀವಿ. ಸ್ವಲ್ಪ ಮೀಟ್ ಫ್ಯಾಮಿಲಿ ಮೀಟ್ ಮಾಡೋದು, ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡೋದು, ಫ್ಯಾಮಿಲಿ ಜೊತೆ ಇದು ಮಾಡೋದು. ಆಮೇಲೆ ರಿಮೇನ್ ಏನ್ ನಾವೇನ್ ಪ್ಲಾನ್ ಮಾಡ್ಬೇಕು ಮಾಡ್ತಾ ಇರ್ತೀವಿ, ಆ ಪ್ಲಾನ್ ಅಲ್ಲಿ ಮಾಡುವಾಗ ಬೇರೆ ಏನಾದ್ರು ಸಮಸ್ಯೆ ಬಂದ್ಬಿಡುತ್ತೆ, ಟೈಮ್ ಆಗುತ್ತೆ, ಮತ್ತೆ ವಾಪಸ್ ಬಂದ್ಬಿಡ್ತೀವಿ. ಹಾಗಾಗ್ಬಿಟ್ಟು ನಮ್ಗೆ ಜಾಸ್ತಿ ಏನ್ ಪ್ಲಾನ್ ಏನ್ ಮಾಡ್ಬೇಕು ಈಗ, ಎಷ್ಟೋ ಜನ ಏನೋ ಒಂದು ಪ್ರಾಪರ್ಟಿ ಮಾಡ್ಬೇಕು ಅಥವಾ ಮನೆ ಕಟ್ಟಕ್ಕೆ ಇದ್ ಮಾಡ್ಬೇಕು ಅಂತ ಏನೇನೋ ಇದು ಮಾಡ್ಕೊಂಡಿರ್ತಾರೆ. ಬಟ್ ಆ ಟೈಮ್ ಈ ಟೈಮ್ ಲಿಮಿಟ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಎಲ್ಲರಿಗೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸಿಚುಯೇಷನ್ ಬಂದ್ಬಿಡುತ್ತೆ.